ಕುಂದಗೋಳ ಉಸ್ತುವಾರಿ ಡಿಕೆಶಿ ಕೊಟ್ಟಿರುವುದಕ್ಕೆ ಯಾವುದೇ ಆಕ್ಷೇಪ ಇಲ್ಲ, ಅವರು ಪಕ್ಷದ ನನಗಿಂತಲೂ ಸೀನಿಯರ್ ಇದ್ದಾರೆ ಎಂದು ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಗುಂಡ್ಲುಪೇಟೆ ಮತ್ತು ನಂಜನಗೂಡು ಸೇರಿದಂತೆ ಹಲವು ಉಪಚುನಾವಣೆಗಳು ನಡೆದಿವೆ, ಅದರಲ್ಲಿ ಡಿಕೆಶಿ ಸೇರಿದಂತೆ ಹಲವರು ಕೆಲಸ ಮಾಡಿದ್ದೇವೆ, ಪಕ್ಷ ಹೇಳುವ ಕೆಲಸಕ್ಕೆ ಬದ್ಧ. ಡಿಕೆಶಿ ಕೇಳಿ ರಿಯಾಕ್ಟ್ ಮಾಡಬೇಕಿತ್ತು, ಆದರೆ ಅವರು ರಿಯಾಕ್ಟ್ ಮಾಡಿದ್ದಾರೆ, ನಮ್ಮಲ್ಲಿ ಯಾವುದೇ ಅಸಮಾಧಾನ ಇಲ್ಲ ಎಂದು ಹೇಳಿದರು. ಕೆಲಸ ಮಾಡಕ್ ರೆಡಿ ಇದೆ, ಅದರಲ್ಲಿ ಅದು ಉದ್ಭವಿಸೋದಿಲ್ಲ, ಪಕ್ಷ ನಿರ್ಣಯ ಅಂತಿಮವಾಗಿ ಅಂತಿಮ ನಿರ್ಧಾರ. ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರಭಾವಿ ನಾಯಕರು ಇಲ್ಲ, ಸೀನಿಯಾರಿಟಿಯಲ್ಲಿ ಅವರು ಇದ್ದಾರೆ, ಇಂದು ಕೂಡ ಗುಂಡ್ಲುಪೇಟೆಯಲ್ಲಿ ಮಾಡಿದ್ದಾರೆ, ಬೇರೆ ಬೇರೆ ಕಡೆ ಮಾಡಿದ್ದಾರೆ, ಏನು ಹೊಸದಲ್ಲ, ಬಳ್ಳಾರಿಯಲ್ಲಿ ಮಾಡಿದ್ದಾರೆ, ನಾವು ಕೂಡ ಅಲ್ಲಿ ಕೆಲಸ ಮಾಡಿದ್ದೀವಿ, ಹೀಗಾಗಿ ಉತ್ತರ ದಕ್ಷಿಣ ಇಲ್ಲ, ಅವರು ಸೀನಿಯರ್ ಇದ್ದಾರೆ, ಮಾಡ್ಲಿಕ್ಕೆ ಏನು ತೊಂದರೆ ಇಲ್ಲ. ಅಸಮಾಧಾನ ಏನಿಲ್ಲ, ಖಂಡಿತ ಅಲ್ಲ, ನಾವ್ ಎಲ್ಲಿ ಕೂಡ ಹೇಳಿಲ್ಲ ಆ ರೀತಿ, ನಾವ್ ಎಲ್ಲಿ ಹೇಳಿಲ್ಲ, ಅವ್ರು ಎಲ್ಲಿದ್ ಬಂತು ಗೊತ್ತಿಲ್ಲ, ನಾವ್ ಎಲ್ಲಿ ಕೂಡ ಆ ರೀತಿ ಅವ್ರ ಬಗ್ಗೆ ಅಸಮಾನ ವ್ಯಕ್ತ ಮಾಡಿಲ್ಲ. ಉತ್ತರ ಪ್ರದೇಶ ಪೂರ್ವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿ ವಿದೇಶಾಂಗ ಪೌರತ್ವ ಆರೋಪಕ್ಕೆ ಪ್ರತಿಕ್ರಿಯಿಸಲು ರಾಹುಲ್ ಗಾಂಧಿಗೆ ಮನವಿ ಸಲ್ಲಿಸಿದ್ದಾರೆ. ರಾಹುಲ್ ಗಾಂಧಿ ಅವರು ಭಾರತೀಯವರಾಗಿದ್ದಾರೆಂದು ಇಡೀ ಭಾರತ ತಿಳಿದಿದೆ, ಜನರು ಜನಿಸಿದ ಮತ್ತು ಭಾರತದಲ್ಲಿ ಬೆಳೆದು ನೋಡುತ್ತಾರೆ. ರಾಹುಲ್ ಗಾಂಧಿ ಹಿಂದೂಸ್ತಾನಿ ಪೂರೇ ಹಿಂದೂಸ್ತಾನ ಉನ್ಕೆ ಸಾಮನೆ ಪೈದಾ ಹುವಾ ಉನ್ಕೆ ಸಾಮನೆ ಉಸ್ಕಿ ಪರ್ವರಿಶ್ ಹುಯಿ ಉನ್ಕೆ ಸಾಮನೆ ವೊ ಬಡಾ ಹುವಾ ಸಬ್ಕೋ ಮಾಲೂಮ್ ಹೈ ಕ್ಯಾ ಬಕ್ವಾಸ್ ಹೈ ಯೆ. ಬಾರ್ಡರ್ ರೋಡ್ ಆರ್ಗನೈಜೇಷನ್ BRO ತನ್ನ ಪ್ರಯತ್ನವನ್ನು ಮನಾಲಿ ಲೇಹ ರಸ್ತೆಯ ಹಿಮವನ್ನು ತೆರವುಗೊಳಿಸುವ ಸಂಪೂರ್ಣ ಶಕ್ತಿಯನ್ನು ಹೊಂದಿದೆ. BRO ತಂಡ ಈಗಾಗಲೇ ರಸ್ತೆಯ 46 ಕಿಲೋಮೀಟರ್ ವಿಸ್ತಾರವನ್ನ ತೆರಳುಗೊಳಿಸಿದೆ. ಲಾಹೋಲ್ ಸ್ಪಿತಿ ಜಿಲ್ಲೆಯ ಮತ್ತೊಂದು ತಂಡವು ರೋಹ್ಟಂಗ್ ಪಾಸ್ ತಲುಪಲು ಸುಮಾರು 27 ಕಿಲೋಮೀಟರ್ ದೂರದಲ್ಲಿದೆ. तीन साल से यहाँ पर स्नो क्लियरेंस कर रहा हूँ और यहाँ पर कम से कम 20 या 25 माइनस डिग्री में टेम्परेचर चलता है और जैसे हम काम शुरू करते हैं कभी कभी स्नोफॉल शुरू हो जाता है, बहुत तेज हवा चलती है तो इसमें हमें बहुत दिक्कत आ जाती है, उसी में हमें काम करना पड़ता है. ದೆಹಲಿ ಕ್ಯಾಪಿಟಲ್ಸ್ ಕ್ರಿಕೆಟ್ಗೆ ಶಿಖರ್ ಧವನ್ ಅವರು ತಂಡ ಸದಸ್ಯರು ತಂಡವು ಚೆನ್ನಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ಹೇಳಿದರು. ಅವರ ಒಟ್ಟಾರೆ ಕಾರ್ಯಕ್ಷಮತೆಗೆ ಅವರು ತೃಪ್ತಿ ವ್ಯಕ್ತಪಡಿಸಿದರು. ಚೆನ್ನೈ MA ಚಿದಂಬರಂ ಸ್ಟೇಡಿಯಂ ದೆಹಲಿ ಕ್ಯಾಪಿಟಲ್ಸ್ಗೆ ಸೂಕ್ತವಾದುದು ಎಂದು ಧವನ್ ತಿಳಿಸಿದ್ದಾರೆ. Feel that especially we playing in Delhi we playing on turners and I would say that those turners are much more difficult to score runs than this one, so we in a good state to come and play tomorrow over here. Yeah. In which support staff plays a huge role and they have created an environment where every boy is comfortable and at the same time confidence. ಮುಂಬರುವ ದಿನಗಳಲ್ಲಿ ಒಡಿಶಾ ಫ್ಯಾನಿ ಚಂಡಮಾರುತವನ್ನು ಎದುರಿಸಲು ಸಜ್ಜಾಗಿದೆ. ಒಡಿಶಾ ಫೈರ್ ಮತ್ತು ವಿಪತ್ತು ಪ್ರತಿಕ್ರಿಯಾ ಅಕಾಡೆಮಿ ಪಾರುಗಾಣಿಕೆ ತಡೆಗಳನ್ನು 3 ಭೂಕುಸಿತವನ್ನು ಮಾಡಲಿರುವ ಘನಿ ಚಂಡಮಾರುತಕ್ಕೆ ಮುಂಚಿತವಾಗಿ ನಿಂತಿದೆ. ಹೌದು, ಒಡಿಶಾ ಫ್ಯಾನಿ ಚಂಡಮಾರುತವನ್ನು ಎದುರಿಸಲು ಸಜ್ಜಾಗಿದೆ. ಒಡಿಶಾ ಫೈರ್ ಮತ್ತು ವಿಪತ್ತು ಪ್ರಕ್ರಿಯೆ ಅಕಾಡೆಮಿಯ
ಪಾರುಗಾಣಿಕಾ ತಂಡಗಳು ಮೇ 3ರಂದು ಭೂಕುಸಿತವನ್ನು ಮಾಡಲಿರುವ ಫನಿ ಚಂಡಮಾರುತಕ್ಕೆ ಮುಂಚಿತವಾಗಿ ನಿಂತಿದೆ. ಫ್ಯಾನಿ ತೀವ್ರ ಚಂಡಮಾರುತದ ಬಿರುಗಾಳಿಯನ್ನು ತೀವ್ರಗೊಳಿಸಿದೆ ಮತ್ತು ಒಡಿಶಾವನ್ನು ಹೊಡೆಯಲು ನಿರೀಕ್ಷಿಸಲಾಗಿದೆ. ಒಡಿಶಾ ಮೇ ತೂಫಾನ್ ಆನಾ ಏಕ ರೆಗುಲರ್ ಮ್ಯಾಟರ್ ಹೋತಾ ಹೈ, ಎವ್ರಿ ಇಯರ್ ಆತಾ ಹೈ. ಒಡಿಶಾ ಫೈರ್ ಅಂಡ್ ಡಿಸಾಸ್ಟರ್ ರೆಸ್ಪಾನ್ಸ್ ಜೋ ಹಮಾರಾ ಜೋ ಫೈರ್ ಸರ್ವಿಸ್ ಜೋ ಹೈ ಔರ್ ಯೇ ಜೋ ರೆಸ್ಪಾನ್ಸ್ ಅಕಾಡೆಮಿ ಹೈ ಯೇ ಹರ ವಕ್ತ ತಯಾರ್ ರಹತಾ ಹೈ. ಅಭಿ ಯೇ ಫನಿ ಕೋ ದೇಖ್ ಕರ್ಕೆ ಹಮ ಲೋಗ್ ಕೋ ಆಯಾ ಹೈ, ಇನ್ಸ್ಟ್ರಕ್ಷನ್ ಆಯಾ ಹುಆ ಹೈ ಹಮಾರಾ ಪಾಸ್ ಜೋ ಹೈ ರಿಸೋರ್ಸಸ್, ಲೈಟಿಂಗ್ ಗಿಯರ್ಸ್ ಹೈ, ಪೋಟಿಂಗ್ ಗಿಯರ್ಸ್ ಹೈ, ಫ್ಲೋಟಿಂಗ್ ಗಿಯರ್ಸ್ ಹೈ, ಜಾ ಜೋ ಸಬ್ ಹೈ ಇಸ್ ಸಬ್ ಕೋ ಹಮ ಲೋಗ್ ಅಭಿ ತಯಾರ್ ಕರ್ ರಹೀ ಹೈ. ಕ್ಯೂಂಕಿ ಹಮಾರಾ ಟೀಮ್ ಫಾರ್ಮೇಷನ್ ಹೋ ಗಯಾ ಹೈ, ಚೀಫ್ ಫೈರ್ ಆಫೀಸರ್ ಜೋ ಹಮಾರಾ ಕಟಕ್ ಮೇ ಜೋ ಹೈ ಡೈರೆಕ್ಟರೇಟ್ ಮೇ ಹೈ ವೋ ಸಬ್ ಆರ್ಗನೈಜಿಂಗ್ ಕರ್ ರಹೀ ಹೈ. ವೋ ಉನ್ಕಾ ಇನ್ಸ್ಟ್ರಕ್ಷನ್ ಸೇ ಹಮ ಲೋಗ್ ಜಹಾಂ ಜಹಾಂ ರಿಕ್ವೈರ್ಮೆಂಟ್ ಹೋತಾ ಹೈ ಡಿಸ್ಟ್ರಿಕ್ಟ್ ಹಿಸಾಬ್ ಸೇ ಹಮ ಲೋಗ್ ಭೇಜ್ ರಹೀ ಹೈ. ಹಮಾರೇ ಪಾಸ್ ಜಿತ್ನಾ ಹೈ ಲೈಟ್ ಹೈ, ಜೋ ಟಾವರ್ ಲೈಟ್ ಹೈ, ಜೋ ಕಟಿಂಗ್ ಗಿಯರ್ಸ್ ಹೈ, ಯೇ ಸಬ್. ಬೆಂಗಳೂರಿನಲ್ಲಿ ಗುಡುಗು ಸಿಡಿಲು ಭಾರಿ ಮಳೆ. ಕೊನೆಗೂ ಫಣಿರಾಯ ಬಂದೇ ಬಿಟ್ಟ. 3 ದಿನಗಳಿಂದ ಫನಿ ಸೈಕ್ಲೋನ್ ಬರುತ್ತೆ. ಮೊದಲು ತಮಿಳುನಾಡು, ಆಂಧ್ರಗೆ ಬರುತ್ತೆ, ಆಮೇಲೆ ಬೆಂಗಳೂರು ಮತ್ತಿತರ ಸ್ಥಳಗಳಲ್ಲೂ ಭರ್ಜರಿ ಮಳೆಯಾಗುತ್ತೆ ಅನ್ನಲಾಗುತ್ತಿತ್ತು. ಆದ್ರೆ ಕೊನೆಗೆ ಬೆಂಗಳೂರಿನಲ್ಲಿ ಮಳೆ ಬರಲ್ವಂತೆ, ಫನಿ ದಿಕ್ಕು ಬದಲಿಸಿದನಂತೆ ಅಂತೆಲ್ಲ ಹೇಳಲಾಯಿತು. ಆದ್ರೆ ಇದೀಗ ಬೆಂಗಳೂರಿನಲ್ಲಿ ಭರ್ಜರಿ ಮಳೆಯಾಗತೊಡಗಿದೆ. ಎಲ್ಲೆಲ್ಲೂ ಗುಡುಗು ಸಿಡಿಲುಗಳದ್ದೇ ಆರ್ಭಟ. ಬೆಂಗಳೂರಿಗರನ್ನು ಬೆಚ್ಚಿ ಬೀಳಿಸುವಂತೆ ಮಳೆರಾಯ ಆರ್ಭಟಿಸತೊಡಗಿದ್ದಾನೆ. ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಗೆ ಈರೇಶ್ ಸಿದ್ದಮಲ್ಲ ಜಂಬಗಿ ವಿದ್ಯಾರ್ಥಿ 625-622 ಅಂಕ ಪಡೆಯುವುದರ ಮೂಲಕ ಶಾಲೆಗೆ ಕೀರ್ತಿ ತಂದಿದ್ದಾನೆ. ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಕೃಷ್ಣ ಕಿತ್ತೂರು ಗ್ರಾಮದ ಶ್ರೀ ಲಕ್ಷ್ಮೀದೇವಿ ಕನ್ನಡ ಹೈಸ್ಕೂಲ್ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿದ್ದ ಯುವಕ ಊರಿಗೆ ಹಾಗೂ ಗ್ರಾಮಕ್ಕೆ ಹೆಮ್ಮೆ ತಂದಿದ್ದಾನೆ. ಕನ್ನಡಕ್ಕೆ 125-125, ಹಿಂದಿ ಹಾಗೂ ಸಮಾಜ ವಿಜ್ಞಾನಕ್ಕೆ 100-100, ಇಂಗ್ಲಿಷ್, ಗಣಿತ ಹಾಗೂ ವಿಜ್ಞಾನ ವಿಷಯಕ್ಕೆ 100-99 ಅಂಕ ಪಡೆದು ಒಟ್ಟು 625 ಪೈಕಿ 622 ಅಂಕ ಪಡೆಯುವುದರ ಮೂಲಕ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾನೆ. ಗ್ರಾಮೀಣ ಭಾಗದ ವಿದ್ಯಾರ್ಥಿಯಾದ ಈರೇಶ್ ಹಳ್ಳಿ ವಿದ್ಯಾರ್ಥಿಗಳು ಯಾವುದರಲ್ಲಿ ಕಡಿಮೆ ಇಲ್ಲ ಎಂದು ತೋರಿಸಿ ಗ್ರಾಮೀಣ ಕೀರ್ತಿಯನ್ನು ಹೆಚ್ಚಿಸಿದ್ದಾನೆ. ನಾನು ಈರೇಶ್ ಸಿದ್ಮಲ್ಲ ಜಮಗಿ, ಶ್ರೀ ಲಕ್ಷ್ಮೀದೇವಿ ಕನ್ನಡ ಪ್ರೌಢಶಾಲೆಯ ಕೃಷ್ಣ ಕಿತ್ತೂರಿನಲ್ಲಿ 10ನೇ ತರಗತಿ ವ್ಯಾಸಂಗ ಮುಗಿಸಿದ್ದೀನಿ. SSLC ರಿಸಲ್ಟ್ನಲ್ಲಿ ನನಗೆ 625 ಬದಲಿಗೆ 622 ಅಂಕಗಳನ್ನು ಪಡೆದಿದ್ದೇನೆ. ಇದು ನನಗೆ ಬಹಳ ತೃಪ್ತಿದ ಖುಷಿ ಎನಿಸಿದೆ. ಆದರೆ ಇನ್ನೂ ಸ್ವಲ್ಪ ಅಂಕಗಳು ಬಂದಿದ್ದರೆ ಬಹಳ ತೃಪ್ತಿಯಾಗಿರ್ತಿತ್ತು. ಈ ನನ್ನ ಸಾಧನೆಯಲ್ಲಿ ನನ್ನ ಎಲ್ಲ ಶಿಕ್ಷಕರು ಹಾಗೂ ನನ್ನ ತಂದೆ ತಾಯಿಗಳು, ನನ್ನ ನೆರೆಯವರು ಸಹ ತುಂಬ ಪ್ರೋತ್ಸಾಹವನ್ನು ನೀಡಿದ್ದಾರೆ. ಆದ ಕಾರಣ ನಾನು ನನ್ನ ಎಲ್ಲ ಶಿಕ್ಷಕರಿಗೂ ಮತ್ತು ನನ್ನ ತಂದೆ ತಾಯಿಗಳಿಗೆ ಚಿರಋಣಿಯಾಗಿರುತ್ತೇನೆ. ಅದೇ ರೀತಿ ನನ್ನ ತಂದೆ ತಾಯಿಗಳು. ಇಲ್ಲಿಗೆ ಅಂದ್ರೆ ನ್ಯೂಸ್ ಮುಕ್ತಾಯ.